ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ ನಾನು ಭಾಗ್ಯನಾರಾಯಣ ಬೊಗವರಪು ಮುಸ್ಲಿಮರ ವಿಚಾರದಲ್ಲಿ ಒಂದಲ್ಲ ಒಂದು ರೀತಿ ಯಾವುದನ್ನಾದರೂ ಕೆದಕ್ತಾನೆ ಇರಬೇಕು ಅನ್ನುವಂಥದ್ದು ಬಿ ಜೆ ಪಿಯ ಸಿದ್ಧಾಂತ ಮತ್ತು ನರೇಂದ್ರ ಮೋದಿಯವರು ಆ ಸಿದ್ಧಾಂತವನ್ನು ಎತ್ತಿ ಹಿಡಿತಾ ಇರುವಂತಹ ಅತಿ ದೊಡ್ಡ ನಾಯಕ ಅಂತಲೇ ಹೇಳಬಹುದು ತ್ರಿಪಲ್ ತಲಾಖ್ ಅನ್ನುವಂತಹ ಮುಸ್ಲಿಮರಿಗೆ ಬೇಡದೇ ಇದ್ದಂತಹ ವಿಚಾರಗಳನ್ನು ಕೆದಕಿ ಮಹಿಳೆಯರಿಗೆ ಏನೋ ಮಾಡಬಾರ್ದ ಉಪಯೋಗ ಮಾಡ್ತಿದ್ದೀನಿ ಉಪಕಾರ ಮಾಡ್ತಿದ್ದೀನಿ ಅನ್ನುವಂತಹ ಬಿಲ್ಡಪ್ ಕೊಟ್ಟ ನಂತರ ಈಗ ವಾಫ್ ಬೋರ್ಡಿನ ಆಸ್ತಿಗಳ ಮೇಲೆ ನರೇಂದ್ರ ಮೋದಿಯವರು ಕಣ್ಣು ಹಾಕಿದ್ದಾರೆ ವಾಫ್ ಬೋರ್ಡಿನಲ್ಲಿರುವಂತಹ ಲಕ್ಷಾಂತರ ಎಕರೆ ಆಸ್ತಿಗಳನ್ನು ಒಂದೋ ಅವರಿಂದ ಕಸಿಬೇಕು ಅಥವಾ ಅವುಗಳನ್ನು ಒಂದು ರೀತಿ ಜಂಜಾಟದಲ್ಲಿ ಸಿಕ್ಕಾಕಿಸ್ಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ಬಿಲ್ಲನ್ನು ಪಾಸ್ ಮಾಡಬೇಕು ಅಂತ ಅವರು ಈಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅವರ ನಿಯತ್ತೇನಿದೆಯಲ್ಲ ಈ ಬಿಲ್ಲನ್ನು ತರಬೇಕು ಈ ಕಾಯ್ದೆಯನ್ನು ತರಬೇಕು ಅನ್ನುವಂಥದ್ರ ಬಗ್ಗೆ ಅವರ ನಿಯತ್ತಿದೆಯಲ್ಲ ಅದು ಸರಿಯಲ್ಲ ಅನ್ನುವಂಥದ್ದಕ್ಕೆ ಮೊದಲನೇ ಹೆಜ್ಜೆಯಲ್ಲೇ ಗೊತ್ತಾಗುತ್ತೆ ಯಾಕೆಂದರೆ ಆ ಬಿಲ್ಲನ್ನು ಪಾರ್ಲಿಮೆಂಟಿನಲ್ಲಿ ಇಡುವುದಕ್ಕಿಂತ ಮೊದಲೇ ಅಥವಾ ಅದರ ಭಾ ಅದು ಯಾರನ್ನು ಸಂಬಂಧಪಟ್ಟಂತಹ ವಿಚಾರವೋ ಅವರ ಮುಂದೆ ಸಲಹೆಗಳಿಗಾಗಿ ಇಡುವುದಕ್ಕಿಂತ ಮೊದಲೇ ಮೋದಿ ಸರ್ಕಾರ ಅಥವಾ ಯಾರೋ ಮೋದಿ ಸರ್ಕಾರದ ಬೆಂಬಲಿಗರೋ ಸರ್ಕಾರದಲ್ಲಿರುವವರೋ ಯಾರೋ ಒಬ್ಬರು ಮಾಧ್ಯಮಗಳಿಗೆ ಲೀಕ್ ಮಾಡಿದ್ದಾರೆ ಈ ಮಾಧ್ಯಮಗಳು ಯಾವ ಮಾಧ್ಯಮಗಳು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ ಅದೆಲ್ಲವೂ ಕೂಡ ಗೋಧಿ ಮಾಧ್ಯಮಗಳೇ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಇವತ್ತು ಯಾವುದೂ ಸಹ ಸರ್ಕಾರವನ್ನು ಪ್ರಶ್ನೆ ಮಾಡುವ ಬಿ ಜೆ ಪಿಯನ್ನು ಪ್ರಶ್ನೆ ಮಾಡುವ ನರೇಂದ್ರ ಮೋದಿಯನ್ನು ಪ್ರಶ್ನೆ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹ ಮಾಧ್ಯಮಗಳು ಉಳಿದಿರುವಂತಹದ್ದು ಬಹಳ ಬಹಳ ಕಡಿಮೆ ಸೊ ಅಂತಹ ಮಾಧ್ಯಮಗಳ ಕೈಗೆ ಈ ಬಿಲ್ ಹೋಗಿದೆ ಲೀಕ್ ಆಗಿ ಹೋಗಿದೆ ಸೊ ಆ ಬಿಲ್ಲನ್ನು ಇಟ್ಕೊಂಡು ಜನರ ಮನಸ್ಸಿನಲ್ಲಿ ಯಾವೆಲ್ಲ ಭಾವನೆಗಳನ್ನು ವಿಷವನ್ನು ಈ ಮಾಧ್ಯಮಗಳು ಕಕ್ಕಬೇಕು ಅದೆಲ್ಲವನ್ನು ಕಕ್ಕಿಬಿಡ್ತಾರೆ ಸೊ ಜನರನ್ನು ಮಾನಸಿಕವಾಗಿ ಈ ಬಿಲ್ ಮುಸ್ಲಿಮರು ಏನೋ ದ್ರೋಹ ಇದ್ದಾರೆ ಅದನ್ನು ಸರಿಪಡಿಸೋದಕ್ಕೆ ತರಲಾಗಿದೆ ಅನ್ನುವಂತಹ ಭಾವನೆಯನ್ನು ತರೋದಕ್ಕೆ ಪ್ರಯತ್ನ ಪಡ್ತಾರೆ ಮಾಧ್ಯಮಗಳು ಆ ಬಿಲ್ಲು ಬಂದಾಗ ಜನ ಅದಕ್ಕೆ ತಕ್ಕಂತೆ ಹೌದು ಸರಿ ಅನ್ನುವಂತಹ ಭಾವನೆಗೆ ಬರಬೇಕು ಅನ್ನುವಂಥದ್ದು ಇವರು ಲೆಕ್ಕಾಚಾರ ಸೊ ಮೊದಲನೇ ಹೆಜ್ಜೆಯಲ್ಲೇ ಈ ಸರ್ಕಾರದ ಉದ್ದೇಶ ಏನಿದೆ ನಿಯತ್ತೇನಿದೆ ಈ ಕಾಯ್ದೆ ವಿಚಾರದಲ್ಲಿ ಅದು ಸರಿ ಇಲ್ಲ ಅನ್ನೋದು ಈ ಲೀಕ್ ಮೂಲಕನೇ ಗೊತ್ತಾಗುತ್ತೆ ಇನ್ನು ಈ ವಫ್ ಬೋರ್ಡಿನ ಈ ಬಿಲ್ಲಿನಲ್ಲಿ ತರಬೇಕು ಅನ್ನುವಂತಹ ಇರುವ ಮಾಡ್ತಿರುವಂತಹ ಬದಲಾವಣೆಗಳು ಏನು ಅನ್ನೋದನ್ನು ಸ್ಪಷ್ಟವಾಗಿ ಒಂದಷ್ಟು ಬದಲಾವಣೆಗಳನ್ನು ನೋಡಿ ಆ ನಂತರ ಈ ವಫ್ ಬೋರ್ಡ್ ಎಲ್ಲಿಂದ ಆರಂಭ ಆಯಿತು ಅದು ಯಾವೆಲ್ಲ ರೀತಿಯಾದಂತಹ ತಪ್ಪು ಗ್ರಹಿಗಳಿಗೆ ಗ್ರಹಿಕೆಗಳಿಗೆ ಈ ದೇಶದಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಆ ತಪ್ಪು ಗ್ರಹಿಕೆಗಳ ಒಂದು ರೀತಿಯಾದಂತಹ ತಿದ್ದುವಿಕೆಯನ್ನು ಮಾಡುವಂತಹ ಪ್ರಯತ್ನವನ್ನು ನಾನಿವತ್ತು ಈ ಕಾರ್ಯಕ್ರಮದಲ್ಲಿ ಮಾಡುವ ಪ್ರಯತ್ನ ಮಾಡ್ತೀನಿ ಸೊ ಮೊದಲಿಗೆ ಈ ಒಂದು ಬಿಲ್ಲಲ್ಲಿ ಇರುವಂತಹ ಮುಖ್ಯವಾದ ಬದಲಾವಣೆಗಳು ಏನು ಅನ್ನೋದ್ರ ಬಗ್ಗೆ ನೋಡಿದ್ರೆ ಇಲ್ಲಿ ಸ್ಪಷ್ಟವಾಗಿ ಬಿ ಜೆ ಪಿಯ ಆರ್ ಎಸ್ ಎಸ್ನ ಅಜೆಂಡ ಎದ್ದು ಕಾಣುತ್ತೆ ಒಂದು ವಾಫ್ ಬೋರ್ಡಿನ ಸ್ವಾಯತ್ತತೆಯನ್ನು ಕಸಿದುಕೊಳ್ಳುವಂತಹದ್ದು ಸೊ ವಾಫ್ ಬೋರ್ಡ್ ಏನಿವತ್ತು ಇಂಡಿಪೆಂಡೆಂಟಾಗಿ ಡಿಶಿಷನ್ಸ್ ತೆಗೆದುಕೊಳ್ಳುವಂತಹ ಸಂವಿಧಾನಾತ್ಮಕವಾದಂತಹ ಹಕ್ಕನ್ನು ಪಡ್ಕೊಂಡಿದೆ ಅದನ್ನು ಛಿದ್ರ ಮಾಡಬೇಕು ಅನ್ನುವಂಥದ್ದು ಅದರ ಜೊತೆ ಜೊತೆಗೇ ವರ್ಫ್ ಬೋರ್ಡ್ ತೆಗೆದುಕೊಳ್ಳುವಂತಹ ನಿರ್ಧಾರಗಳಲ್ಲಿ ಹಸ್ತಕ್ಷೇಪ ಮಾಡುವಂತದ್ದು ಆ ಭೂಮಿಯನ್ನು ಓಫ್ ಬೋರ್ಡ್ನ ಭೂಮಿ ಆಸ್ತಿಗಳು ಕಟ್ಟಡಗಳು ಅವೆಲ್ಲವನ್ನು ಸಹ ಯಾವುದಕ್ಕೆ ಬಳಸ್ತೀರಿ ಹೇಗೆ ಬಳಸ್ತೀರಿ ಅಂತ ವರ್ಫ್ ಬೋರ್ಡ್ ಇಂಡಿಪೆಂಡೆಂಟಾಗಿ ಈಗ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ ಆ ಇಂಡಿಪೆಂಡೆನ್ಸಿಯನ್ನು ತೆಗೆದುಹಾಕಿ ಸರ್ಕಾರದ ಭಾಗಿತ್ವವೂ ಇರಬೇಕು ತಮ್ಮ ಕಡೆಯಿಂದ ಒಂದಷ್ಟು ಪ್ರತಿನಿಧಿಗಳು ಅಲ್ಲಿರಬೇಕು ಅವರು ಸಹ ಆ ನಿರ್ಧಾರಗಳನ್ನು ಒಪ್ಪಿಕೊಳ್ಳಬೇಕು ಅನ್ನುವಂತಹ ಸನ್ನಿವೇಶಕ್ಕೆ ವಾಫ್ ಬೋರ್ಡ್ಗಳನ್ನು ತಳ್ಳಬೇಕು ಅನ್ನುವಂತಹ ಉದ್ದೇಶವನ್ನು ಸಹ ಇದು ಹೊಂದಿದೆ ಮತ್ತು ಇಲ್ಲಿಯವರೆಗೆ ಇರುವಂತಹ ಕಾನೂನಿನ ಪ್ರಕಾರ ವರ್ಫ್ ಬೋರ್ಡ್ ಆಸ್ತಿಗಳ ಮೇ ಆಸ್ತಿಗಳ ಮೇಲೆ ಯಾರಿಗಾದರೂ ತಕರಾರಿದ್ದರೆ ತಕರಾರಿದ್ದರೆ ಅದು ಟ್ರೈಬ್ಯುನಲ್ಗೆ ಹೋಗುತ್ತೆ ಯಾವ ಟ್ರೈಬ್ಯುನಲ್ ಹೋಗುತ್ತೆ ಅಂದರೆ ವಾಫ್ ಬೋಡೆ ನೇಮಿಸಿರುವಂತಹ ಟ್ರೈಬ್ಯುನಲ್ಗೆ ಹೋಗುತ್ತೆ ಅದರ ತೀರ್ಪು ಅಂತಿಮವಾಗಿರುತ್ತೆ ಆದರೆ ಈಗ ಇದರಲ್ಲಿ ಆ ತೀರ್ಪುಗಳನ್ನು ಸಿವಿಲ್ ದಾವೆಯ ರೂಪದಲ್ಲಿ ಕೋರ್ಟುಗಳಲ್ಲಿ ಪ್ರಶ್ನೆ ಮಾಡಬಹುದು ಅನ್ನುವಂಥ ಅಂಶವನ್ನು ಈ ಕಾಯ್ದೆಯ ಮೂಲಕ ಮೋದಿ ಸರ್ಕಾರ ತರೋದಕ್ಕೆ ಹೊರಟಿದೆ ಸೊ ಆ ಮೂಲಕ ಸಣ್ಣ ಸಣ್ಣ ವಿಚಾರಕ್ಕೂ ಸಹ ಪ್ರತಿಯೊಂದು ದೊಡ್ಡ ಯಾವುದು ಮಾನ್ಯುಮೆಂಟ್ಗಳಿದ್ದಾವೆ ಇಂದ ಹಿಡಿದು ದೊಡ್ಡ ದೊಡ್ಡ ಕಟ್ಟಡಗಳು ವಫ್ ಬೋರ್ಡ್ನ ಆಸ್ತಿಗಳು ಇವೆಲ್ಲದರ ಮೇಲೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಸಿವಿಲ್ ದಾವೆಯನ್ನು ಹೂಡ್ಬಿಟ್ರೆ ಅದಲ್ಲಿಗೆ ಸಿಕ್ಕಾಕೊಂಡಂಗೆ ಎಲ್ಲರಿಗೂ ಅವಕಾಶ ಇರುತ್ತೆ ಸಿವಿಲ್ ದಾವೆಯನ್ನು ಹೂಡೋದಕ್ಕೆ ಈ ಕಾಯ್ದೆಯಲ್ಲಿ ಅದನ್ನು ತರಬೇಕು ಅಂತ ಹೊರಟಿದ್ದಾರೆ ಅಂತ ಲೀಕ್ ಆಗಿರುವಂತಹ ಕಾಯ್ದೆಯ ಪ್ರತಿಗಳಿಂದ ನಮಗೆ ಅರ್ಥ ಆಗ್ತಿದೆ ಸೊ ಈಗಾಗಲೇ ಪ್ರತಿಯೊಂದು ಸಂದರ್ಭದಲ್ಲಿಯೂ ಸಹ ಅಥವಾ ಆಗಾಗ ಹಿಂದುತ್ವ ಹೆಸರಿನ ಪಡೆಗಳು ಯಾವುದೋ ಮಸೀದಿ ಮುಂದೆ ಹೋಗಿ ದರ್ಗಾ ಮುಂದೆ ಹೋಗಿ ಅಲ್ಲಿ ಕುಣಿದು ಕುಪ್ಪಳಿಸಿ ಕೇಕೆ ಹಾಕಿ ಅಶ್ಲೀಲ ಘೋಷಣೆಗಳನ್ನು ಕೂಗಿ ಇದು ನಮ್ಮದು ಅದಾಗಿತ್ತು ಇದು ಅದಾಗಿತ್ತು ಅದು ಇದಾಗಿತ್ತು ಏನೋ ಆಗಿತ್ತು ಮುಸ್ಲಿಮರು ಅದನ್ನು ಬಿಟ್ರು ಮುಸ್ಲಿಂ ಮಹಾರಾಜರು ಆಕ್ರಮಿಸ್ಕೊಂಡ್ರು ಬಲವಂತದಿಂದ ತೆಗೆದುಕೊಂಡ್ಬಿಟ್ರು ನಮಗೆ ವಾಪಸ್ ಕೊಡಿ ಅನ್ನುವಂಥ ಕೂಗುಗಳನ್ನು ಈಗ ಕೂಗ್ತಿದ್ದಾರೆ ಈ ಕೂಗುಗಳನ್ನು ಇಲ್ಲಿ ಕೂಗೋದರ ಜೊತೆ ಜೊತೆಗೇನೆ ಕೋರ್ಟಲ್ಲೂ ಸಹ ಕೂಗೋಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಅವಕಾಶ ಕೊಡೋದಕ್ಕೆ ಈ ಬಿಲ್ಲಿನಲ್ಲಿ ಒಂದು ಅಂಶವನ್ನು ಸೇರಿಸಲಾಗ್ತಿದೆ ಅನ್ನುವಂಥದ್ದು ಲೀಕ್ಡ್ ಪೇಪರ್ಸಿಂದ ನಮಗೆ ತಿಳಿದು ಬರುವಂತಹ ವಿಚಾರಗಳು ಇನ್ನೊಂದೇನು ಅಂದರೆ ಪ್ರತಿಯೊಂದು ಓಫ್ ಆಸ್ತಿಯನ್ನು ಸಹ ಓಫ್ ಮಂಡಳಿ ಈಗ ಮತ್ತೆ ನಿರೂಪಣೆ ಮಾಡಬೇಕಾಗತ್ತೆ ಸರ್ಕಾರಕ್ಕೆ ಇದು ನಮ್ಮದೇ ಆಸ್ತಿ ಅಂತ ಹತ್ತಾರು ವರ್ಷಗಳಿಂದ ಹೇಗೆಗೋ ಬಂದು ಸೇರಿಕೊಂಡಿರುವಂತಹ ವೋಫ್ ಆಸ್ತಿಗಳನ್ನು ಈಗ ಮತ್ತೆ ಪ್ರೂವ್ ಮಾಡುವಂತಹದ್ದು ಇದು ವೋಫ್ಗೆ ಸಂಬಂಧಪಟ್ಟಂತಹ ಸ್ವತ್ತೇನೆ ಅಂತ ಪ್ರೂವ್ ಮಾಡುವಂತಹದ್ದು ಬಹಳ ಕಷ್ಟ ಆಗುತ್ತೆ ಕಾಗದ ಪತ್ರಗಳನ್ನು ಅಷ್ಟು ಕಾಗದ ಪತ್ರಗಳನ್ನು ಒಟ್ಟಾರೆ ಸೇರಿಸಿ ಮತ್ತೆ ಗೌರ್ಮೆಂಟ್ ಮುಂದೆ ಇಟ್ಟು ಅದು ಎಂಥ ಗೌರ್ಮೆಂಟ್ ಮುಂದೆ ಇಟ್ಟು ಹೇಗಾದರೂ ಮಾಡಿ ಅದನ್ನು ಕಸಿದುಕೊಳ್ಳಬೇಕು ಅಂತ ಇರುವಂತಹ ಗೌರ್ಮೆಂಟ್ ಮುಂದೆ ಇಟ್ಟು ಪ್ರೂವ್ ಮಾಡೋದಿದೆಯಲ್ಲ ಅದು ಅಸಾಧ್ಯದ ಮಾತು ಅನ್ನುವ ಮಟ್ಟಕ್ಕೆ ನಾವು ಈಗಿನ ಪರಿಸ್ಥಿತಿಯಲ್ಲಿದ್ದೀವಿ ಹೀಗಿರಬೇಕಾದ್ರೆ ಉದ್ದೇಶಪೂರ್ವಕವಾಗಿ ಅಂತಹ ಒಂದು ಪ್ರಾವಿಷನನ್ನು ಈ ಒಂದು ವೌಫ್ ಬೋರ್ಡ್ ಬಿಲ್ಲಿನಲ್ಲಿ ಹೊಸ ಬಿಲ್ನಲ್ಲಿ ತರುವಂಥದ್ದಕ್ಕೆ ಇವರು ಪ್ರಯತ್ನ ಮಾಡ್ತಿದ್ದಾರೆ ಜೊತೆಗೆ ಯಾವುದೇ ಒಂದು ವೌಫ್ ಬೋರ್ಡ್ನ ಆಸ್ತಿಯ ವಿಚಾರವಾಗಿ ಒಬ್ಬರು ಬಂದು ಇದು ನನ್ನ ತಾತನ ಆಸ್ತಿಯಾಗಿತ್ತು ನಮ್ಮ ಅಪ್ಪನ ಆಸ್ತಿಯಾಗಿತ್ತು ಮುತ್ತಾತನ ಆಸ್ತಿಯಾಗಿತ್ತು ಅಂತ ಹೇಳಿದ್ರೆ ಸರ್ಕಾರ ಮರು ಸರ್ವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ ಸರ್ಕಾರ ಮರು ಸರ್ವೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುತ್ತಂತೆ ಅದು ವೌಫ್ ಬೋರ್ಡಿಗೆ ಸೇರಿದ್ದ ಅಥವಾ ಯಾರು ದಾವೆ ಹೂಡ್ತಿದ್ದಾರೆ ಅಥವಾ ಯಾರು ದೂರು ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಸೇರಿದಂತಹ ಆಸ್ತಿ ಅಂತ ಮತ್ತೆ ನಿರ್ಧಾರ ಆಗಬೇಕಂತೆ ಸೊ ಇವು ಮುಖ್ಯವಾಗಿ ಮುಸ್ಲಿಮರನ್ನು ಬಾಧಿಸಲು ವೌಫ್ ಬೋರ್ಡ್ ಆಸ್ತಿಗಳನ್ನು ಕಸಿದುಕೊಳ್ಳೋದಕ್ಕೆ ನರೇಂದ್ರ ಮೋದಿ ಸರ್ಕಾರ ಮಾಡುತ್ತಿರುವಂತಹ ಹೊಸ ವಾಫ್ ಬೋರ್ಡ್ನ ಕಾಯ್ದೆ ಏನಿದೆ ಅದರ ಮುಖ್ಯವಾದಂತಹ ಒಂದು ಹಿಂದುಗಡೆಯಿಂದ ಪೆಟ್ಟುಕೊಡುವಂತಹ ಅಂಶಗಳು ಅನ್ನುವಂಥದ್ದು ನಾನು ಕಂಡುಕೊಂಡ ಹಾಗೆ ಇನ್ನು ಈ ವಾಫ್ ಬೋರ್ಡ್ ಅನ್ನುವಂಥದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ರಚನೆಯಾಗಿದ್ದಂತಹದ್ದು ಮತ್ತೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅದಕ್ಕೊಂದು ತಿದ್ದುಪಡಿ ತಗೊಂಡು ಬರ್ತಾರೆ ಆ ತಿದ್ದುಪಡಿಯ ಪ್ರಕಾರ ವಫ್ ಬೋರ್ಡ್ಗಳನ್ನು ಇಡೀ ಎಲ್ಲ ರಾಜ್ಯಗಳಲ್ಲಿಯೂ ಸಹ ಪ್ರತಿ ರಾಜ್ಯಕ್ಕೂ ಸಹ ಒಂದು ವಫ್ ಬೋರ್ಡನ್ನು ರಚನೆ ಮಾಡಬೇಕು ಅಂತ ಆ ತಿದ್ದುಪಡಿ ಮೂಲಕ ಮಾಡಲಾಗುತ್ತೆ ಅನಂತರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಒಂದಷ್ಟು ತಿದ್ದುಪಡಿಗಳನ್ನು ಮಾಡಲಾಯಿತು ಎರಡು ಸಾವಿರದ ಹದಿಮೂರರಲ್ಲೂ ಸಹ ತಿದ್ದುಪಡಿಗಳನ್ನು ಮಾಡಲಾಯಿತು ಅದು ಯಾವುದೂ ಕೂಡ ಇದರ ಮೂಲ ಉದ್ದೇಶವನ್ನು ಅಥವಾ ಆ ಒಂದು ಏನು ವಫ್ ಬೋರ್ಡ್ನ ಹಕ್ಕುಗಳಿತ್ತು ಅದನ್ನು ಮುಟ್ಟುವಂತಹ ಪ್ರಯತ್ನಕ್ಕೆ ಯಾರೂ ಹೋಗಿರಲಿಲ್ಲ ಆದರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನರೇಂದ್ರ ಅವರ ಸರ್ಕಾರ ವಾಫ್ ಬೋರ್ಡ್ಗಳ ಆಸ್ತಿಯ ಮೇಲೆ ಕಣ್ಣಿಟ್ಟಿದೆ ಹಾಗಾಗಿ ಈ ಹೊಸ ಕಾಯ್ದೆಯನ್ನು ತರ್ತಾ ಇದೆ ಹಾಗಾದರೆ ವಾಫ್ ಬೋರ್ಡ್ ಆಸ್ತಿಗಳ ಮೇಲೆ ಯಾಕೆ ಇಷ್ಟು ದೊಡ್ಡ ಕಣ್ಣು ಯಾಕೆ ಇಷ್ಟು ಪ್ರಯತ್ನ ನಡೀತಾ ಇದೆ ಏನಿದೆ ವಾಫ್ ಬೋರ್ಡ್ನಲ್ಲಿ ಅನ್ನೋದನ್ನು ತಿಳ್ಕೊಳ್ಳೋದಾದರೆ ವೋಫ್ ಬೋರ್ಡ್ ಅನ್ನುವಂಥದ್ದು ಇಡೀ ದೇಶದಲ್ಲೇ ಅತ್ಯಂತ ದೊಡ್ಡ ಆಸ್ತಿಯನ್ನು ಹೊಂದಿರುವ ಅತಿ ದೊಡ್ಡ ಮೂರನೇ ಅತಿ ದೊಡ್ಡ ಸಂಸ್ಥೆ ಮೂರನೇ ಅತಿ ದೊಡ್ಡ ಸಂಸ್ಥೆ ಸೇನೆ ಮತ್ತು ರೈಲ್ವೆ ನಂತರ ಅತ್ಯಂತ ಹೆಚ್ಚು ಆಸ್ತಿಗಳನ್ನು ಹೊಂದಿರುವಂತಹ ಮೂರನೇ ಅತಿ ದೊಡ್ಡ ಸಂಸ್ಥೆ ಸುಮಾರು ಎಂಟು ಲಕ್ಷದ ಎಪ್ಪತ್ತೆರಡು ಸಾವಿರದ ಇನ್ನೂರ ತೊಂಬತ್ತೆರಡು ಸ್ವತ್ತುಗಳು ವಫ್ ಬೋರ್ಡ್ ಅಡಿಯಲ್ಲಿ ಬರ್ತವೆ ಇಡೀ ದೇಶದಲ್ಲಿ ಎಂಟು ಲಕ್ಷದ ಎಪ್ಪತ್ತೆರಡು ಸಾವಿರದ ಇನ್ನೂರ ತೊಂಬತ್ತೆರಡು ಅವೆಲ್ಲವನ್ನು ವಿಸ್ತೀರ್ಣದಲ್ಲಿ ಲೆಕ್ಕ ಹಾಕಿದ್ರೆ ಸುಮಾರು ಎಂಟು ಲಕ್ಷ ಎಕರೆ ಎಂಟು ಲಕ್ಷ ಎಕರೆ ವಫ್ ಬೋರ್ಡ್ ಅಡಿಯಲ್ಲಿ ಬರುತ್ತೆ ಈ ಏನು ಕಟ್ಟಡಗಳಿದ್ದಾವೆ ಅದು ಪಾರಂಪರಿಕ ಕಟ್ಟಡಗಳು ಐತಿಹಾಸಿಕ ಕಟ್ಟಡಗಳು ಎಲ್ಲ ಆಗಿರ್ತವೆ ಅವುಗಳಿಂದ ಬರ್ತಾ ಇರುವಂತಹ ಆದಾಯ ಕಡಿಮೆನೆ ಇನ್ನೂರು ಕೋಟಿ ರೂಪಾಯಿ ಪ್ರತಿ ವರ್ಷ ಬರ್ತಾ ಇದೆ ಅದನ್ನು ಸಹ ಸಮುದಾಯದ ಬಳಕೆಗಾಗಿ ವಫ್ ಬೋರ್ಡ್ ಬಳಸಬೇಕು ಅದು ಕಾನೂನು ಇನ್ನು ಈ ವರ್ಫ್ ಬೋರ್ಡ್ ಅನ್ನುವ ವಿಚಾರದಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳು ಏನು ತಪ್ಪು ಕಲ್ಪನೆ ಏನು ಅಂದರೆ ವಫ್ ಬೋರ್ಡ್ ಅನ್ನುವಂತಹದ್ದು ಸರ್ಕಾರ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿರುವಂತಹದ್ದು ಅಷ್ಟು ಆಸ್ತಿ ಕೊಟ್ಟು ಬಿಟ್ಟಿದ್ದಾರೆ ಅಷ್ಟು ಸಂಪತ್ತು ಕೊಟ್ಟು ಬಿಟ್ಟಿದ್ದಾರೆ ಇದು ಅಕ್ಷರ ಸಹ ಸುಳ್ಳು ಒಂದೊಂದು ಅಕ್ಷರನೂ ಈ ಸ್ಟೇಟ್ಮೆಂಟಲ್ಲಿ ಸುಳ್ಳು ಏನು ಅಂದರೆ ವಫ್ ಬೋರ್ಡನ ಆಸ್ತಿಯನ್ನು ಸರ್ಕಾರ ಸರ್ಕಾರದ ಭೂಮಿ ಸರ್ಕಾರದ ಕಟ್ಟಡವನ್ನು ವಫ್ ಬೋರ್ಡ್ಗೆ ಕೊಟ್ಟಿದೆ ಅನ್ನುವಂಥದ್ದು ದುಡ್ಡು ಕೊಟ್ಟಿದೆ ಅನ್ನುವಂಥದ್ದು ಅಪ್ಪಟ ಸುಳ್ಳು ವಫ್ ಬೋರ್ಡ್ನಲ್ಲಿರುವಂತಹ ಈ ಎಂಟು ಲಕ್ಷ ಎಕರೆ ಜಮೀನ್ ಏನಿದೆ ಅದು ಒಂದೊಂದು ಇಂಚು ಸಹ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳ ಸ್ವತ್ತು ಮುಸ್ಲಿಂ ಸಮುದಾಯದ ವ್ಯಕ್ತಿಗಳ ಸ್ವತ್ತು ಆ ವ್ಯಕ್ತಿ ರಾಜನಾಗಿರಬಹುದು ಬಡವನಾಗಿರಬಹುದು ಬಿಸ್ನೆಸ್ ಮ್ಯಾನ್ ಆಗಿರಬಹುದು ಬೇರೆ ಯಾರೇ ಆಗಿರಬಹುದು ಅದು ಮುಸ್ಲಿಮರ ಸ್ವಂತ ದುಡಿಮೆಯಿಂದ ಬಂದಂತಹ ಸ್ವತ್ತುಗಳನ್ನು ಅವರು ವಫ್ ಬೋರ್ಡ್ಗೆ ಕೊಟ್ಟಿದ್ದಾರೆ ವಫ್ ಬೋರ್ಡ್ಗೆ ಯಾಕೆ ಕೊಡ್ತಾರೆ ಅಂದರೆ ತನ್ನ ಸಮುದಾಯಕ್ಕೆ ಆಗಲಿ ಅಂತ ದಾನ ಮಾಡಿರ್ತಾರೆ ಶ್ರೀಮಂತರು ರಾಜರ ಕಾಲದಲ್ಲಿ ರಾಜರು ಈಗಿನ ಕಾಲದಲ್ಲಿ ನೋಡೋದಾದರೆ ಶ್ರೀಮಂತರು ಬಿಸ್ನೆಸ್ ಮ್ಯಾನ್ಗಳು ಅಥವಾ ಯಾರೋ ಒಬ್ಬರು ನನ್ನ ಸಮುದಾಯಕ್ಕಾಗಲಿ ಅನ್ನೋ ಉದ್ದೇಶಕ್ಕೆ ಅವನು ಬಡವನೇ ಆಗಿದ್ದರೂ ಸಹ ಯಾವುದೋ ಕಾರಣಕ್ಕೆ ಅರ್ಧ ಎಕರೆ ನಾನು ನನ್ನ ಸಮುದಾಯಕ್ಕೆ ಕೊಡ್ತೀನಿ ಅಂತ ಕೊಡಬಹುದು ಅದು ವೋಫ್ ಬೋರ್ಡಿಗೆ ಹೋಗುತ್ತೆ ಅದನ್ನು ವೋಫ್ ಬೋರ್ಡ್ ಮ್ಯಾನೇಜ್ ಮಾಡುತ್ತೆ ದೇವರ ಹೆಸರಿನಲ್ಲಿ ಅದಿರುತ್ತೆ ಯಾರ ಹೆಸರಲ್ಲೂ ಇರಲ್ಲ ಅಲ್ಲಾಹನ ಹೆಸರಲ್ಲಿ ಇರುತ್ತೆ ಇವರು ಕೇವಲ ಅದನ್ನು ಟೇಕ್ ಕೇರ್ ಮಾಡುವಂತಹ ಗಾರ್ಡಿಯನ್ಸ್ ಅಷ್ಟೇನೆ ಕೇರ್ ಟೇಕರ್ಸ್ ಅಷ್ಟೇನೆ ಅದನ್ನು ನೋಡಿಕೊಳ್ಳುವಂತಹ ವ್ಯಕ್ತಿಗಳಷ್ಟೇನೆ ಇವರ ಹೆಸರಿನಲ್ಲಿ ವಫ್ ಬೋರ್ಡ್ ಮಂಡಳಿ ಹೆಸರಿನಲ್ಲಿ ಅದು ಯಾವತ್ತೂ ಕೂಡ ಆಸ್ತಿ ಆಗೋದಿಲ್ಲ ಅನ್ನುವಂಥದ್ದು ಅವರು ಸಿದ್ಧಾಂತ ಸೊ ಇಲ್ಲಿ ಸರ್ಕಾರದ ವತಿಯಿಂದ ಒಂದು ರೂಪಾಯಿ ಕೂಡ ಬರೋದಿಲ್ಲ ಒಂದು ಇಂಚು ಭೂಮಿ ಸಹ ವಾಫ್ ಬೋರ್ಡ್ಗೆ ಹೋಗಿಲ್ಲ ಪ್ರತಿಯೊಂದು ತುಂಡು ಪ್ರತಿಯೊಂದು ಇಂಚ್ ಪ್ರತಿಯೊಂದು ಕಟ್ಟಡ ಎಲ್ಲವೂ ಸಹ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳು ದಾನ ಮಾಡಿರುವಂತಹದ್ದು ಅದನ್ನೆಲ್ಲವನ್ನು ಕೂಡ ಶೇಖರಣೆ ಮಾಡಿಕೊಂಡು ವಫ್ ಬೋರ್ಡ್ ಅದನ್ನು ನಿಭಾಯಿಸ್ಕೊಂಡು ಹೋಗುತ್ತೆ ಅದನ್ನು ಯಾವುದಕ್ಕೆ ಬಳಸ್ಕೊಳ್ಬೇಕು ಅನ್ನೋದು ಸಹ ಸ್ಪಷ್ಟವಾಗಿದೆ ಅದನ್ನು ಶೈಕ್ಷಣಿಕ ವಿಚಾರಗಳಿಗೆ ಸ್ಮಶಾನಗಳಿಗೆ ದರ್ಗಾಗಳಿಗೆ ನಿರ್ಗತಿಕರಿಗೆ ವಸತಿ ಅಂತಹ ವಿಚ ಒಂದು ವಿಚಾರಗಳಿಗೆ ಅದಕ್ಕೆ ಬಳಸ್ಕೊಳ್ಬೇಕು ಅನ್ನುವಂಥದ್ದು ವಫ್ ಬೋರ್ಡ್ಗೆ ಕೊಡುವಂಥವರು ಉದ್ದೇಶವೂ ಹೌದು ವಫ್ ಬೋರ್ಡಿನ ಉದ್ದೇಶವೂ ಸಹ ಹೌದು ಸೊ ಈ ರೀತಿಯಾಗಿ ಮುಸ್ಲಿಮರಿಂದ ಮುಸ್ಲಿಮರ ಒಂದು ವಫ್ ಬೋರ್ಡ್ಗೆ ಹೋದಂತಹ ಸ್ವತ್ತನ್ನು ಇಡೀ ದೇಶದಲ್ಲಿ ಯಾವ ರೀತಿ ಪ್ರಚಾರ ಮಾಡಿದ್ದಾರೆ ಅಂದರೆ ಅದು ಸರ್ಕಾರ ಮುಸ್ಲಿಮರಿಗೆ ಏನೋ ಕೊಟ್ಟುಬಿಟ್ಟಿದೆ ಇನ್ನೊಂದು ಪ್ರಶ್ನೆ ಬರುತ್ತೆ ಎಷ್ಟು ಎಂಟು ಲಕ್ಷ ಎಕರೆನ ಮುಸ್ಲಿಮರು ದಾನ ಮಾಡಿದ್ದಾರೆ ಅಂತ ಖಂಡಿತವಾಗ್ಲೂ ಹೌದು ಮುಖ್ಯವಾಗಿ ಇದರಲ್ಲಿ ಆರಂಭದಲ್ಲಿ ಸೇರಿಕೊಂಡಿದ್ದು ಭಾರತ ಪಾಕಿಸ್ತಾನ ವಿಭಜನೆ ಆದಾಗ ಇಲ್ಲಿ ದೇಶ ಬಿಟ್ಟು ಹೋದರಲ್ಲ ಮುಸ್ಲಿಮರು ಮುಸ್ಲಿಮರ ಸ್ವತ್ತುಗಳು ಇಲ್ಲಿ ಇತ್ತಲ್ಲ ಅವರ ಸ್ವತ್ತುಗಳು ಆರಂಭದಲ್ಲಿ ವೌಸ್ಪೋಡಿಗೆ ಬಂತು ಆ ನಂತರ ಮಾನ್ಯುಮೆಂಟ್ಗಳು ಹಿಸ್ಟೋರಿಕಲ್ ಬಿಲ್ಡಿಂಗುಗಳು ಆ ನಂತರ ದಾನಿಗಳು ಮಾಡಿದಂಥದು ಇವತ್ತಿಗೂ ಸಹ ದಾನಿಗಳು ಅಲ್ಲಿ ಕಡೆ ದಾನ ಮಾಡ್ತಿರ್ತಾರೆ ಸಮುದಾಯದ ಉದ್ದೇಶಕ್ಕೆ ಸಮುದಾಯದ ಶೈಕ್ಷಣಿಕ ಉದ್ದೇಶಕ್ಕೆ ದರ್ಗಾಗಳಿಗಾಗಿ ಸ್ಮಶಾನಗಳಿಗಾಗಿ ಅಥವಾ ನಿರ್ಗತಿಕರಿಗೆ ವಸತಿಗಳನ್ನು ಕಲ್ಪಿಸಿಕೊಡುವಂತಹ ಉದ್ದೇಶಗಳಿಗೆ ಅದನ್ನು ಬಳಸ್ಕೊಳ್ಬೇಕು ಅನ್ನುವಂಥ ಆಸೆಯಿಂದ ಅವರು ದೇವರ ಹೆಸರಿನಲ್ಲಿ ಇದನ್ನು ವಫ್ ಬೋರ್ಡ್ಗೆ ಮಾಡ್ತಾರೆ ಸೊ ಇದು ಅದೊಂದು ದೊಡ್ಡ ಮೂಢನಂಬಿಕೆ ಅದಕ್ಕೆ ಅದನ್ನು ವಿವರಿಸಿ ಹೇಳ್ತಾ ಇದ್ದೀನಿ ಸರ್ಕಾರದ ವತಿಯಿಂದ ವಫ್ ಬೋರ್ಡ್ಗೆ ಆಸ್ತಿಗಳು ಹೋಗಿದೆ ಎಲ್ಲರ ಭೂಮಿಗಳನ್ನು ಕಿತ್ತು ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಅದರಲ್ಲೂ ವಿಶೇಷವಾಗಿ ರಾಜೀವ್ ಗಾಂಧಿ ಎಲ್ಲ ತಗೊಂಡು ಹೋಗಿ ಮುಸ್ಲಿಮರಿಗೆ ಕೊಟ್ಟುಬಿಟ್ಟಿದ್ದಾರೆ ಅಂತ ಆರ್ ಎಸ್ ಎಸ್ ಹೇಳುವಂತಹದ್ದು ಬಿ ಜೆ ಪಿ ಹೇಳುವಂತಹದ್ದು ನರೇಂದ್ರ ಮೋದಿ ಆದಿಯಾಗಿ ಬಿ ಜೆ ಪಿ ನಾಯಕರು ಹೇಳುವಂತಹದ್ದು ಅಪ್ಪಟ್ಟ ಸುಳ್ಳು ಸರ್ಕಾರ ಒಂದು ನಯ ಪಾಯಸ ಒಂದು ಇಂಚು ಭೂಮಿಯನ್ನು ಮುಸ್ಲಿಮರಿಗೆ ವಾಫ್ ಬೋರ್ಡ್ಗೆ ಕೊಟ್ಟಿಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸ್ಪಷ್ಟವಾಗಲಿ ಅಂತ ಸೊ ಈ ಒಂದು ಇಷ್ಟು ದೊಡ್ಡ ಎಂಟು ಲಕ್ಷ ಎಕರೆ ಭೂಮಿಯನ್ನು ಮತ್ತು ಮಹಲ್ನಂತಹ ದೊಡ್ಡ ದೊಡ್ಡ ಕಟ್ಟಡಗಳು ಐತಿಹಾಸಿಕ ಕಟ್ಟಡಗಳು ಪಾರಂಪರಿಕ ಕಟ್ಟಡಗಳನ್ನು ಸರ್ಕಾರ ತನ್ನ ಹತೋಟಿಗೆ ತೆಗೆದುಕೊಳ್ಳಬೇಕು ಅಥವಾ ಅದರಲ್ಲಿ ಹತೋಟಿ ತನ್ನದು ಪಾತ್ರ ಇರಬೇಕು ಆ ಮೂಲಕ ಆದಷ್ಟು ಕೂಡ ಅದನ್ನು ಕರಗಿಸಬೇಕು ಅನ್ನುವಂಥ ಉದ್ದೇಶಕ್ಕೆ ಯಾರು ಬೇಕಾದರೂ ದಾವೆ ಊಡ್ಬೋದು ಅದು ಸಿವಿಲ್ ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೋದ್ರೆ ಸ್ಟೇ ಸಿಗುತ್ತೆ ಅದು ಮುಸ್ಲಿಮರ ಬಳಕೆಗೆ ಆ ಜಾಗ ಅಥವಾ ಆ ಕಟ್ಟಡ ಇಲ್ಲದೆ ಹೋಗುತ್ತೆ ಈ ರೀತಿಯಾಗಿ ಕೇಸ್ ಹಾಕೋದಕ್ಕೆ ಸದಾ ಸಿದ್ಧವಾಗಿ ನಿಂತಿರುವಂತಹ ದೊಡ್ಡ ಗುಂಪೆ ಇದೆ ಈ ದೇಶದಲ್ಲಿ ಬಿ ಜೆ ಪಿಯ ನಾಯಕರುಗಳು ಬೆಳಗಾದ್ರೆ ಒಂದು ಮಸೀದಿ ಮೇಲೆ ಕೇಸ್ ಹಾಕ್ಬಿಡ್ತಾರೆ ಒಂದು ದರ್ಗಾ ಮೇಲೆ ಕೇಸ್ ಹಾಕ್ಬಿಡ್ತಾರೆ ಸ್ಮಶಾನದ ಮೇಲೆ ಕೇಸ್ ಹಾಕ್ಬಿಡ್ತಾರೆ ಇದು ನಮ್ಮ ತಾತ ಮುತ್ತಾತಂದು ಅಂತ ಅವಾಗ ಏನು ಮಾಡ್ತೀರಿ ಅದು ಆಗಲಿ ಅಂತಲೇ ಇದು ಮಾಡ್ತಿರೋದು ಅನ್ನುವಂಥದ್ದು ಇಲ್ಲಿ ಇವರ ಉದ್ದೇಶಗಳನ್ನು ಬಿ ಜೆ ಪಿ ಆರ್ ಎಸ್ ಎಸ್ ಮೊದಲಿನಿಂದಲೂ ಕೂಡ ವಫಾಸ್ತಿಗಳ ಬಗ್ಗೆ ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯಗಳ ಆಧಾರದ ಮೇಲೆ ಸ ನಾವು ಸ್ಪಷ್ಟವಾಗಿ ಹೇಳಬಹುದು ಸೊ ಈ ಒಂದು ತಿದ್ದುಪಡಿಯನ್ನು ತರುವ ಮೂಲಕ ಸರ್ಕಾರ ಇದನ್ನು ಹೇಗಾದರೂ ಮಾಡಿ ತನ್ನ ಒಳಗಿನ ಉದ್ದೇಶವನ್ನು ತೀರಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ ಅದಕ್ಕೆ ಅವರು ಕೊಡ್ತಾ ಇರುವಂತಹ ಕಾರಣ ಏನು ಅಂದರೆ ವಫ್ ಬೋರ್ಡ್ಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಇಲ್ಲ ಮಹಿಳೆಯರಿಗೆ ಅವಕಾಶ ಇಲ್ಲ ಅದನ್ನು ಒದಗಿಸಿಕೊಡ್ತೀವಿ ಸೇಮ್ ಟ್ರಿಪಲ್ ಟಲಾಕ್ ವಿಚಾರದಲ್ಲಿ ತಂದ ವಿಚಾರಗಳನ್ನೇ ಇಲ್ಲಿ ತರ್ತಿದ್ದಾರೆ ಮಹಿಳೆಯರಿಗೆ ಅನ್ಯಾಯವಾಗ್ತಿದೆ ಮಹಿಳೆಯರಿಗೆ ನಾವು ಸಮಾನತೆಯನ್ನು ತರೋದಕ್ಕೆ ಮಹಿಳೆಯರ ಹಕ್ಕುಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ನಾವು ಇದನ್ನು ಮಾಡ್ತಿದ್ದೀವಿ ಅಂತ ಇದನ್ನು ಬೇರೆ ಸೇರಿಸ್ತಿದ್ದಾರೆ ಆದರೆ ವಾಸ್ತವದಲ್ಲಿ ಮಹಿಳೆಯರ ಹಕ್ಕುಗಳ ಬಗ್ಗೆ ಬಿ ಜೆ ಪಿ ಆರ್ ಎಸ್ ಎಸ್ ಇದೇ ನರೇಂದ್ರ ಮೋದಿ ಇದೇ ನರೇಂದ್ರ ಮೋದಿ ಸರ್ಕಾರ ಯಾವ ರೀತಿ ನಡ್ಕೊಳ್ತಿದೆ ಅನ್ನೋದು ನಮಗೆಲ್ರಿಗೂ ಗೊತ್ತಿರುವಂತಹ ವಿಚಾರ ನಮ್ಮ ಮೇಲೆ ಅತ್ಯಾಚಾರ ಆಗಿದೆ ಅಂತ ದೇಶಕ್ಕೆ ಕೀರ್ತಿ ತಂದ ಮೆಡಲ್ಸ್ ತಂದಿರುವಂತಹ ಕುಸ್ತಿಪಟುಗಳು ಬೀದಿಗೆ ಬಂದು ಪ್ರತಿಭಟನೆ ಮಾಡಿ ಇಡೀ ಆಗಲೂ ರಾತ್ರಿ ರಸ್ತೆಯಲ್ಲಿ ಧರಣಿ ಮಾಡಿದ್ರೆ ಕ್ಯಾರೆ ಅಂತ ಕೇಳಲ್ಲ ಇವರು ಮಹಿಳೆಯರ ಹಕ್ಕುಗಳ ಬಗ್ಗೆ ಮಾತಾಡ್ತಾರೆ ಮಣಿಪುರದಲ್ಲಿ ಮಹಿಳೆಯರನ್ನು ಬೆತ್ತಲೆ ಮೆರವಣಿಗೆ ಮಾಡಿ ಹಿಂಸೆ ಮಾಡಲಾಗುತ್ತೆ ರೇಪ್ ಮಾಡಲಾಗುತ್ತೆ ಅದರ ಬಗ್ಗೆ ಮಾತಾಡೋದಕ್ಕೆ ನರೇಂದ್ರ ಮೋದಿ ಅವರಿಗೆ ಮಣಿಪುರದ ಮಾ ಅನ್ನುವಂತಹ ಅಕ್ಷರ ಸಹ ಬಾಯಿಯಿಂದ ಬರಲ್ಲ ಒಂದೇ ಒಂದು ಕ್ಷಣ ಆ ಕಡೆ ಹೋಗಿ ಬಗ್ಗಿ ನೋಡುವಂತಹ ಕೆಲಸವನ್ನು ಕೂಡ ಮಾಡಲ್ಲ ಇವರು ಮಹಿಳೆಯರ ಹಕ್ಕುಗಳ ಬಗ್ಗೆ ಮಹಿಳೆಯರನ್ನು ಸಂರಕ್ಷಣೆ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ದೇಶದ ಜನ ನಂಬಬೇಕು ಅನ್ನುವಂಥದ್ದು ಮೇ ಬಿ ಕಳೆದ ವರ್ಷದವರೆಗೂ ಕೂಡ ಇಂತಹ ಒಂದು ಗಿಮಿಕಗಳನ್ನು ಜನ ದೊಡ್ಡ ಮಟ್ಟದಲ್ಲಿ ನಂಬ್ತಾ ಇದ್ರೇನೋ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಫಲಿತಾಂಶಗಳನ್ನು ನೋಡಿದ ಮೇಲೆ ಅಯೋಧ್ಯೆಯಲ್ಲಿ ಬಿ ಜೆ ಪಿ ಸೋತಿರೋದ್ರಿಂದ ಈಗ ಸ್ಪಷ್ಟವಾಗಿ ಹೇಳಬಹುದು ಇಂಥ ಗಿಮಿಕೆಗಳಿಗೆ ಈ ದೇಶದ ಜನ ಅಷ್ಟು ಸುಲಭವಾಗಿ ಇದಾಗಲ್ಲ ಅಂತ ಅದಕ್ಕೆ ಆ ಕಾರಣಕ್ಕೇ ಜನರ ಮೈಂಡನ್ನು ಮೊದಲೇ ಪ್ರಿಪೇರ್ ಮಾಡೋದಕ್ಕೇ ಸಂಸತ್ತಿಗೆ ಬರುವುದಕ್ಕಿಂತ ಮೊದಲೇ ಮುಸ್ಲಿಂ ಸಮುದಾಯದ ವಿಚಾರದ ಒಂದು ಬಿಲ್ಲನ್ನು ಮುಸ್ಲಿಂ ಸಮುದಾಯಕ್ಕೆ ಕೊಡದೇನೆ ನೇರವಾಗಿ ಲೀಕ್ ಮಾಡಿ ಮಾಧ್ಯಮಗಳಿಗೆ ಗೋಧಿ ಮಾಧ್ಯಮಗಳಿಗೆ ಕೊಟ್ಟು ಮನೆ ಜನರ ಮೈಂಡನ್ನು ಟ್ಯೂನ್ ಮಾಡುವಂತಹ ಪ್ರಯತ್ನಕ್ಕೆ ಇದೊಂದು ದಾರಿಯನ್ನು ಹುಡ್ಕೊಂಡಿದ್ದಾರೆ ಅನ್ನುವಂಥದ್ದೇ ಸ್ಪಷ್ಟ ಆಗುತ್ತೆ ಸೊ ವಾಫ್ ಬೋರ್ಡಿನ ಈ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ತಿರುವು ಪಡ್ಕೊಳ್ಳುತ್ತೆ ಮುಸ್ಲಿಂ ಸಮುದಾಯ ಇದನ್ನು ಯಾವ ರೀತಿ ನೋಡುತ್ತೆ ಕಾನೂನು ಹೋರಾಟಗಳು ನಡೀತಾವ ಬಿಲ್ಲು ಹೇಗಿರುತ್ತೆ ಅಸಲಿ ಬಿಲ್ಲು ಇದೇನ ಲೀಕ್ ಆಗಿರುವಂತಹದ್ದೇ ನಿಜವಾದ ಬಿಲ್ಲ ಅನ್ನೋದ್ರ ಬಗ್ಗೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಒಂದು ಸ್ಪಷ್ಟತೆಯನ್ನು ತಿಳ್ಕೊಳ್ಳಬಹುದು ನೋಡೋಣ ಏನೇನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಸ್ಪಷ್ಟವಾದಂತಹ ನಮ್ಮ ಅಭಿಪ್ರಾಯಗಳನ್ನು ಪ್ಲಸ್ ಅಪ್ಡೇಟ್ಗಳನ್ನು ನಿರಂತರವಾಗಿ ನಮ್ಮ ಚಾನಲ್ ಮೂಲಕ ಕೊಡ್ತಾನೆ ಇರ್ತೇವೆ ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್ ನಮಸ್ಕಾರ